ಕೆಲವೇ ಸ್ವಲ್ಪ ಇತ್ತೀಚೆಗೆ ಮರ ಡೆವಲಪ್ಮೆಂಟ್ ಆಗಿ ಕೂಡ ಮರ ಕಟ್ಟಲಾಗುತ್ತೆ ಬೆಂಗಳೂರಿಂದ. ಈಗ ಮತ್ತೊಂದು ಕಾರ್ ಪಾರ್ಕಿಂಗ್ ಅಂತ ಮರ ಕಟ್ಟಲಾಗುತ್ತೆ. ಸರ್ ಇದು ಬಂದು ಮರ ಬಂದು ಯಾರೂ ಕಡಿಲಿಕ್ಕಿಲ್ಲ, ಯಾಕಂದರೆ ಆಲ್ರೆಡಿ ಹೈಕೋರ್ಟಲ್ಲಿ ಕ್ಲಿಯರ್ ಇದೆ. ಅದರಲ್ಲಿ ಟೀ ಎಕ್ಸ್ಪರ್ಟ್ ಕಮಿಟಿ ಅವರು ಯಾವುದೇ ಮರ ಇದು ಮಾಡಬೇಕಂದು ಅವರು ಇರಬೇಕು. ಅವ್ರೇನು ಮಾಡಿದ್ರೆ ಇವಾಗ ಬಿ ಬಿ ಎಂ ಪಿ ವಲಯದಲ್ಲಿ ಇವಾಗ ಬಿ ಬಿ ಎಂ ಪಿ ಫಾರೆಸ್ಟ್ ಅಲ್ಲಿಗಡೆ ಅದು ಪವರ್ ಡೆಲಿಗೇಷನ್ ಆಗಿದೆ. ಸೊ ಇವ್ರು ಬಂದು ಬಿ ಬಿ ಎಂ ಪಿ ಫಾರೆಸ್ಟಲ್ಲಿ ಅವರು ಯಾವುದೇ ಎಲ್ಲೇ ಆಗಲಿ ಮರಗಳನ್ನ ತಡೆಯೋಕ್ಕೆ ಇದು ಮಾಡಬಾರ್ದು. ಮತ್ತು ಕರ್ನಾಟಕ ಟ್ರೀ ಪ್ರಿಸರ್ವ್ ಆ್ಯಕ್ಟ್ 1976 ಅಡಿಯಲ್ಲಿ ಸೊ ಇವರು ಯಾರೇ ಪರ್ಮಿಷನ್ ಇಲ್ಲದಾಗ ಇದು ಮಾಡಿದಾಗ ಓಕೆ ಅಂಥವ್ರ ಮೇಲೆ ಇವರು ಕಾನೂನಾತ್ಮಕವಾಗಿ ಒಂದು ಎಫ್ ಐ ಆರ್ ಮಾಡಿ ಇದು ಮಾಡಬೇಕು. ಇಲ್ಲೇನಾಗ್ತಾ ಇದೆ, ಇವರು ಬರೀ ಟ್ರಿಮ್ಮಿಂಗ್ ಅಂತೇಳಿ ತಗೊಂಡು ಮರಗಳನ್ನ ಫುಲ್ ಕಟ್ ಮಾಡುವಂಥ ಸುಮಾರು ಇದು ಬರ್ತಾ ಇದೆ. ಇವಾಗ ಇನ್ಸಲ್ ನೋಡಿದ್ರೆ ನೋಡಿ ಚೆನ್ನಾಗಿರೋ ಮರಗಳನ್ನೆಲ್ಲ ಬರೀ ಕಾರ್ದು ಇದಕ್ಕಂತೇಳಿ ಇದು ಮಾಡಿದೆ, ಆ ಥರ ತುಂಬ ತಪ್ಪು. ಓಕೆ ಇವಾಗ 25 ವರ್ಷದ ಒಂದು ಹಳೆ ಮರ ಬಂದು ಸಡನ್ನಾಗಿ ಇವಾಗ ಆಟ ಬಂತು ಅಂತ ಇದು ಮಾಡಿದ್ರೆ ತಪ್ಪು ಅದು. ಓಕೆ ಇದ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಂಡು ಬಿ ಬಿ ಎಂ ಪಿ ಅರಣ್ಯ ಇಲಾಖೆ ಅವರು ಫಾರೆಸ್ಟಲ್ಲಿ ಅವರು ಮತ್ತೆ ಒಂದು ಇದು ಕೊಡಬೇಕು. ಮತ್ತು ಇನ್ನೂ ಬಂದು ಇದು ಹೈಕೋರ್ಟಿಗೆ ಸಬ್ಮಿಟ್ ಮಾಡಬೇಕು. ಹೆಂಗೆ ಈ ಥರ ಎಲ್ಲ ಇದಾಗ್ತಾ ಇದೆ, ಎಲ್ಲರೂ ಅಲ್ಲಲ್ಲಿ ಎಲ್ಲ ಕಟ್ ಮಾಡ್ಕೊಂಡು ನಾಳೆ ಮರಗಳೇ ಇರಲ್ಲ. ಹೌದು, ಈಗ ನೋಡಿ ಎಲ್ಲ ಟ್ರಿಮ್ಮಿಂಗ್ ಅಂತೇಳಿ ಇದು ಮಾಡ್ಕೊಂಡು ಮರನೇ ಕಟ್ ಮಾಡ್ತಾರೆ. ಇವಾಗ ಕೆಲವು ಬಂದು ಭತ್ತೆ ಆಗಲ್ಲ, ಸುಮಾರು ಕಡೆ ನಾನೇ ನೋಡಿದ್ದೀನಿ. ನಾವೇ ಹೇಳಿದ್ದೀವಿ ಬಟ್ ಅದ್ರ ಮೇಲೆ ಇವನು ಎಫ್ ಐ ಆರ್ ಮಾಡಿಲ್ಲ. ಹೆಂಗೆ ಅದು ಮನೆ ಹತ್ರ ಒಂದು ಇರೋದು ಮರನ ಕಟ್ ಮಾಡಿಬಿಟ್ಟು ರಂಬೆ ಕಟ್ ಮಾಡೋದು ಇದು ಮಾಡೋದು ಮತ್ತು ಪೂರ ಸಮೇತ ಕಟ್ ಮಾಡ್ಬಿಡೋದು, ಮೂರು ಸ್ಟೇಜಲ್ಲಿ ಮಾಡೋದು, ಒಂದು ಎಫ್ ಐ ಆರ್ ಮಾಡಲ್ಲ. ಏನು ಅವಾಗ ಅರಣ್ಯ ಇಲಾಖೆ ಅದಕ್ಕೆ ನಿರ್ಲಕ್ಷ್ಯದಿಂದ ಹೌದು ನಿರ್ಲಕ್ಷ್ಯತೆನೇ ಇದು. ಇವಾಗ ಟ್ರೀ ಆಫೀಸರ್ ಯಾಕಿರೋದು, ಟ್ರೀ ಆಫೀಸರ್ ಬಂದು ಎಲ್ಲ ಇದರಲ್ಲೊಂದು ಝೋನಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಆ ಝೋನಲ್ಲಿ ಮರಗಳಿರೋದು. ಈಗ ನಾಳೆ ದಿನ ಇವರು ಪೊಲೀಸ್ ಆದಾಗ ಅಲ್ಲಲ್ಲಿ ಮರ್ಡರ್ಗಳಾಗ್ತೈತೆ ಅಂದರೆ ನಾವು ನೋಡಿಲ್ಲ ಅಂತ ಹೇಳೋಕ್ಕಾಗುತ್ತಾ? ಇದನ್ನು ಅಷ್ಟೇ, ಇದನ್ನು ಮರ್ಡರ್ ಓಕೆ ಆಫ್ ದ ಟ್ರೀ. ಓಕೆ ಆ್ಯಕ್ಚುಲ್ ಏನಿದೆ ಈ ಥರ ಇದು ಪರ್ಮಿಷನ್ ಮಾಡಿದ್ರೆ ಎಫ್ ಐ ಆರ್ ಮಾಡಬೇಕು, ಇದು ಮಾಡಬೇಕು. ಇವರು ಯಾರ ಮೇಲೂ ಏನು ಎಕ್ಸ್ಕ್ಯೂಸ್ ಇಲ್ಲ. ಓಕೆ ಇದು ಸಹ ಹಕ್ಕೇನೆ, ಇವಾಗ ಗೊತ್ತಿದೆ ಪರಿಸರ ಹೆಂಗೆ ಹಾಳು ನಾಶ ಆಗ್ತದೆ ಅಂದರೆ ಇರೋದನ್ನು ಕಟ್ ಮಾಡ್ಕೊಂಡು ಹೋದಂದ್ರೆ ಇವರು ಅವಾಗ ಪಬ್ಲಿಕ್ ಇವ್ರೇನು ಎಕ್ಸಾಂಪಲ್ ಇರ್ತಾರೆ. ಇಲ್ಲಾರೆ ಇವರು ಬರ್ಕೊಟ್ಬಿಡಲಿ, ಬೇಡ ನಮಗೆ ಇದು ಬೇಡ, ಇದು ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟೇ ಇಟ್ಕೊಳ್ಳಿ, ಅಲ್ಲಿ ಮೈನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದರೆ ಇವರು ಹೈಕೋರ್ಟ್ಗೆ ಬಂದು ಇದು ಕೊಟ್ಬಿಡಿ, ಟ್ರೀ ಎಕ್ಸ್ಪರ್ಟ್ ಕಮಿಟಿಗೆ ಬರೆದ್ಬಿಡ್ಲಿ ಅಷ್ಟೇ. ನಾನು ಅರುಣ್ ಅಂತೇಳಿ ಪರಿಸರ ಮತ್ತು ಸಾಮಾಜಿಕ ಹೋರಾಟಗಾರ.